ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ದೇಶದಲ್ಲಿ ಸುಮಾರು 30 ಕೋಟಿ ಜನರಿಗೆ ಉಚಿತವಾಗಿ ಲಸಿಕೆ ನೀಡುವ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ನಿಭಾಯಿಸಲಿದೆ ಅಂತ ನೀತಿ ಆಯೋಗದ ಸದಸ್ಯ ಹಾಗೆಯೇ ರಾಷ್ಟ್ರೀಯ ಕೋವಿಡ್ 19 ಕಾರ್ಯಪಡೆ ಮುಖ್ಯಸ್ಥ ಡಾಕ್ಟರ್ ವಿನೋದ್ ಪಾಲ್ ತಿಳಿಸಿದ್ದಾರೆ. ಲಸಿಕೆ ಕಾರ್ಯಕ್ರಮದ ಮೊದಲ ಹಂತದಲ್ಲಿನ 30 ಕೋಟಿ ಆರೋಗ್ಯ ಕಾರ್ಯಕರ್ತರು ಹಾಗೂ ಅನಾರೋಗ್ಯ ಪೀಡಿತರಿಗೆ ಆದ್ಯತೆ ಮೇರೆಗೆ ಲಸಿಕೆಯನ್ನ ನೀಡಲಾಗುತ್ತೆ. ಮುಂದಿನ 6-8 ತಿಂಗಳವರೆಗೆ ಮುಂಚೂಣಿ ಕಾರ್ಯಕರ್ತರು, ಮುಖ್ಯವಾಗಿ ಆರೋಗ್ಯ ಕಾಳಜಿ ಕಾರ್ಯಕರ್ತರು ಮತ್ತು ವೃದ್ಧರನ್ನ ಮೊದಲ ಹಂತದಲ್ಲಿ ಪರಿಗಣಿಸಲಾಗುತ್ತೆ. ಪ್ರತಿ ಮೂಲೆಗೂ ಲಸಿಕೆ ಲಭ್ಯವಾಗುವಂತೆ ಪೂರೈಕೆ ಮಾಡಲು 31 ಹಬ್ಗಳನ್ನ ಸ್ಥಾಪಿಸಲಾಗಿದ್ದು 29,000 ಲಸಿಕೆ ಕೇಂದ್ರಗಳನ್ನ ಸ್ಥಾಪಿಸಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. ಕೋವಿಡ್ ಲಸಿಕೆಗಳ ವಿತರಣೆಗೆ ಅಗತ್ಯವಾದ ಸಕಲ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ದೇಶದಲ್ಲಿ ಔಷಧ ಕ್ಷೇತ್ರ, ಸರ್ಕಾರ ಮತ್ತು ಉತ್ಪಾದಕರು ಎಲ್ಲರೂ ಒಂದು ತಂಡವಾಗಿ ಕೆಲಸವನ್ನ ಮಾಡುತ್ತಿದ್ದೇವೆ. ಸರ್ಕಾರದ ಅನುಷ್ಠಾನ ವಿಭಾಗಗಳು ಪ್ರತಿಯೊಬ್ಬರೊಂದಿಗೂ ಹೊಂದಾಣಿಕೆ ಮಾಡುವ ಕೆಲಸದಲ್ಲಿ ತೊಡಗಿದೆ ಅಂತ ತಿಳಿಸಿದ್ದಾರೆ. ರಾಷ್ಟ್ರವ್ಯಾಪಿ ಆರೋಗ್ಯ ಕಾರ್ಯಕರ್ತರನ್ನ ತಕ್ಷಣದ ಚುಚ್ಚುಮದ್ದು ಹಂತದಲ್ಲಿ ಪರಿಗಣಿಸಲಾಗುತ್ತೆ. ಮೊದಲು 300 ಮಿಲಿಯನ್ ಜನರಿಗೆ ಲಸಿಕೆಯನ್ನ ನೀಡಲಾಗುತ್ತೆ. ಇತರೆ ಗುಂಪುಗಳನ್ನ ಕೂಡ ಇದರೊಳಗೆ ಸೇರಿಸಿಕೊಳ್ಳೋಕೆ ಸರ್ಕಾರ ಗಮನ ಹರಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ಯತೆಯ ಗುಂಪುಗಳು 300 ಮಿಲಿಯನ್ ವ್ಯಕ್ತಿಗಳನ್ನ ಮಾತ್ರ ಒಳಗೊಂಡಂತೆ ಗುರುತಿಸಲಾಗ್ತಿದೆ. ಇಡೀ ಜನಸಂಖ್ಯೆಯನ್ನಲ್ಲ, ಅಧಿಕ ಅಪಾಯವಿರುವ ಜನರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದು ವಿಷಯ.